ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಹೇಗೆ ಇರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಕ್ಷಣ ಫ್ರೆಂಡ್ ಅಂತ ಕೈ ಕುಲುಕಿದ್ದವರು ಮತ್ತೊಂದು ಕ್ಷಣ ದುಶ್ಮನ್ ಆಗಿರ್ತಾರೆ. ಡಾರ್ಲಿಂಗ್ ಅಂತ ಅಪ್ಪಿಕೊಂಡವರು ಮತ್ತೊಂದು ಗಳಿಗೆಯಲ್ಲಿ ದೂರ ದೂರ ಉಳಿತಾರೆ. ಬಿಗ್ ಬಾಸ್ ಸೀಸನ್ 10 ಶುರುವಾಗಿ 2 ವಾರಗಳಷ್ಟೇ ಕಳೆದಿವೆ. ಎರಡೇ ವಾರಕ್ಕೆ ಇಂತಹ ಸಾಕಷ್ಟು ಸನ್ನಿವೇಶಗಳು ದೊಡ್ಡ ಮನೆಯಲ್ಲಿ ಸೃಷ್ಟಿಯಾಗಿವೆ. ಅದರಲ್ಲೂ ನಂಬಿಕೆ ಇಟ್ಟುಕೊಂಡವರೇ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆ ಸಂಜೆ ಆಕಾಶದಂತೆ ತನ್ನ ಬಣ್ಣ ಬದಲಾಯಿಸುತ್ತಲೇ ಇರುತ್ತದೆ. ಸದಾ ಅಂಟಿಕೊಂಡೇ ಇರುತ್ತಿದ್ದ ಜೊತೆಯಲ್ಲೇ ಓಡಾಡ್ತಾ ಇದ್ದ ಕಾರ್ತಿಕ್ ಮತ್ತು ಸಂಗೀತಾ ಶೃಂಗೇರಿ ಮಧ್ಯೆ ವೈಮನಸ್ಸು ಶುರುವಾಗಿದೆ. ನಮ್ರತಾ ಜೊತೆ ಕಾರ್ತಿಕ್ ಸಲುಗೆಯಿಂದ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಸಂಗೀತಾ ಮುನಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೀಗೆ ಅಂಟಿಕೊಂಡು ಓಡಾಡುವ ಮತ್ತೊಂದು ಜೋಡಿ ಇಶಾನಿ ಮತ್ತು ಮೈಕಲ್ ಅವರದ್ದು. ಈ ಇಬ್ಬರು ಜೋಡಿಯನ್ನ ಬ್ರೇಕ್ ಮಾಡಲು ಹಲವರು ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲಿ ತಗಲಾಕೊಂಡದ್ದು ಮಾತ್ರ ಬುಲೆಟ್ ರಕ್ಷಕ್. ದೊಡ್ಡಮನೆಯ ಗಾರ್ಡನ್ ಏರಿಯಾದಲ್ಲಿ ಮೈಕಲ್ ಪಕ್ಕದಲ್ಲೇ ಕೂರ್ತಾರೆ ಇಶಾನಿ. ಅದನ್ನ ಕಂಡ ರಕ್ಷಕ್ ನೀನು ಬಂದು ನನ್ನ ಬಳಿ ಕೂತ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಇಶಾನಿ ಒಪ್ಪುವುದಿಲ್ಲ. ನಾನು ಕರೆದ್ರೆ ನೋ ಅಂತೀಯ ನೀನು ಅಂತ ಇಶಾನಿಗೆ ಅವಾಜ್ ಹಾಕ್ತಾರೆ ರಕ್ಷಕ್. ಇದರಿಂದ ಕೆಂಡ ಮಂಡಲವಾದ ಇಶಾನಿ, ಯಾರವನು ರಕ್ಷಕ್? ಅವನಿಗೆ ಎಷ್ಟು ಗಾಂಚುಲಿ? ನನ್ನ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಾನೆ ಇರ್ತಾನೆ, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಗರಂ ಆಗ್ತಾರೆ. ರಕ್ಷಕ್ ಮತ್ತು ಇಶಾನಿ ನಡುವೆ ತುಂಬಾ ಹೊತ್ತು ವಾಗ್ವಾದ ನಡೆಯುತ್ತೆ. ಯಾರು ಅವರನ್ನ ತಡೆಯದೇ ಇರುವ ಕಾರಣಕ್ಕಾಗಿ ಅದು ಮುಂದುವರಿತಾನೆ ಹೋಗುತ್ತೆ. ರಕ್ಷಕ್ ತನಗೆ ತುಂಬಾ ಟ್ರಿಗರ್ ಮಾಡ್ತಾನೆ ಎನ್ನುವುದು ಇಶಾನಿ ಆರೋಪ. ಅವನ ಬಗ್ಗೆ ಮಾತನಾಡಲು ಸುದೀಪ್ ಅವರ ಬಳಿ ಅವಕಾಶ ಸಿಕ್ಕರೆ ಖಂಡಿತ ಮಾತನಾಡ್ತೀನಿ ಅಂದಿದ್ದಾರೆ. ಅವನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಧಮಕಿ ಬೇರೆ ಹಾಕಿದ್ದಾರೆ. ಇಶಾನಿ ಮತ್ತು ರಕ್ಷಕ್ ಮಧ್ಯೆ ಇದೀಗ ಎಲ್ಲವೂ ಸರಿಯಿಲ್ಲ. ಆದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಇವರ ಜಗಳದ ಸಾರಾಂಶ ಬರುತ್ತಾ? ರಕ್ಷಕ್ ಬಗ್ಗೆ ಮಾತನಾಡಲು ಇಶಾನಿಗೆ ಅವಕಾಶ ಸಿಗುತ್ತಾ? ಕಾದು ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.